ಇನ್ನು ಕಂಬ್ಯಾಕ್ ಚಿಂತನೆಯಲ್ಲಿ ಮಾಜಿ ಮಂತ್ರಿ ದಳನಾಯಕ ದೋಸ್ತಿಗಳಿಗೆ ಟಕ್ಕರ್ ಕೊಡೋಕೆ ಸಿಎಂ ಇಬ್ರಾಹಿಂ ಅವರು ಬಿಗ್ ಪ್ಲಾನ್ ಹಾಕೊಂಡಿದ್ದಾರಂತೆ ದೋಸ್ತಿ ವಿರುದ್ಧ ಗುಡುಗಿದ್ದ ಇಬ್ರಾಹಿಂ ಅವರು ಬಳಿಕ ಸೈಲೆಂಟ್ ಆಗಿದ್ರು ಹಾಗಾದ್ರೆ ಯಾವೆಲ್ಲ ತಂತ್ರಗಾರಿಕೆಗಳಕ್ಕೆ ಇಬ್ರಾಹಿಂ ಅವರು ಮುಂದಾಗಿದ್ದಾರೆ ದೋಸ್ತಿಗಳ ವಿರುದ್ಧ ಗುಡುಗಿದ್ದ ಸಿಎಂ ಇಬ್ರಾಹಿಂ ಅವರು ಬಳಿಕ ಸೈಲೆಂಟ್ ಆಗಿದ್ರು ಇದಾದ ನಂತರ ಜೆಡಿಎಸ್ ನಿಂದ ಕೂಡ ದೂರವಾಗ್ತಾ ಇದ್ರು ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ ಪಕ್ಷದ ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ಕಾಣಿಸಿಕೊಂಡಿರಲಿಲ್ಲ ಇದರ ನಡುವೆ ಮತ್ತೆ ಕಮ್ಬ್ಯಾಕ್ ಮಾಡಲಿಕ್ಕೆ ಒಂದಿಷ್ಟು ಚಿಂತನೆಯನ್ನ ನಡೆಸಿದ್ದಾರಂತೆ ಅದು ಸೈಲೆಂಟ್ ಆಗಿ ಸ್ಕೆಚ್ ಕೂಡ ಹಾಕಿದ್ದಾರಂತೆ ಸಿಎಂ ಇಬ್ರಾಹಿಂ ದೋಸ್ತಿ ಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಇಬ್ರಾಹಿಂ ಅವರು ಸೈಲೆಂಟ್ ಆಗಿ ಬಿಗ್ ಪ್ಲಾನ್ ಅನ್ನು ಹಾಕೊಂಡಿದ್ದಾರಂತೆ ಹಾಗಾದ್ರೆ ಸಿಎಂ ಇಬ್ರಾಹಿಂ ಅವರು ಯಾವೆಲ್ಲ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡ ಬೆನ್ನಲ್ಲೇ ಅದರಲ್ಲೂ ಕೂಡ ಕುಮಾರಸ್ವಾಮಿ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಹಾಗಾದ್ರೆ ಈಗ ಸೈಲೆಂಟ್ ಆಗಿರುವ ಸಿಎಂ ಇಬ್ರಾಹಿಂ ಅವರು ಮುಂದೆ ಏನು ಮಾಡ್ತಾರೆ ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಯಾಕಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ದೋಸ್ತಿ ಆದ ನಂತರ ಸಿಎಂ ಇಬ್ರಾಹಿಂ ಅವರು ಎಲ್ಲೂ ಕೂಡ ಕಾಣಿಸಿಕೊಳ್ಳಲಿಲ್ಲ ಜೆಡಿಎಸ್ ಪಕ್ಷದಲ್ಲಿ ಜೆಡಿಎಸ್ ಜಾತ್ಯತೀತ ಸಿದ್ಧಾಂತವನ್ನ ನಂಬಿಕೊಂಡಿದ್ದಂತ ಇಬ್ರಾಹಿಂ ಅವರು ಈಗ ಪವರ್ ಇಲ್ಲದೆ ಸೈಲೆಂಟ್ ಆಗಿದ್ದಾರೆ ಕಂಗಾಲಾಗ್ತಾ ಇದ್ದಾರೆ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಹೋಗಿದೆ ಇದರ ನಡುವೆ ಮತ್ತೆ ಕಮ್ಬ್ಯಾಕ್ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನು ಹಾಕೊಳ್ತಾ ಇದ್ದಾರೆ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಇಲ್ಲವೇ ಇಲ್ಲ ನಾಯಕರು ಕೂಡ ಮಾತನಾಡಿಸ್ತಾ ಇಲ್ಲ ಇದರ ನಡುವೆ ಮುಂದಿನ ವಾರ ಕೇರಳ ಜೆಡಿಎಸ್ ನಾಯಕರ ಜೊತೆ ಸಭೆಯನ್ನ ನಡೆಸುತ್ತಾರಂತೆ ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ ರೈತ ಸಂಸ್ಥಾನ ಯಾತ್ರೆಯಿಂದ ಸಿಎಂ ಇಬ್ರಾಹಿಂ ಅವರಿಗೆ ಈಗಾಗಲೇ ಕೋಪ ಕೊಡಲಾಗಿದೆ ಅಂದ್ರೆ ಬರ ಅಧ್ಯಯನಕ್ಕಾಗಿ ಜೆಡಿಎಸ್ ಒಂದು ಯಾತ್ರೆಯನ್ನ ನಡೆಸುತ್ತೆ ಅದಕ್ಕೆ ರೈತ ಸಾಂತ್ವನ ಯಾತ್ರೆ ಅಂತ ಹೆಸರನ್ನ ಇಡಲಾಗಿದೆ ಆ ರೈತ ಸಾಂತ್ವನ ಯಾತ್ರೆಗೂ ಕೂಡ ಸಿಎಂ ಇಬ್ರಾಹಿಂ ಅವರನ್ನ ಕರೆದಿಲ್ಲ ಆ ತಂಡಗಳಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಹೀಗಾಗಿ ಸಿಎಂ ಇಬ್ರಾಹಿಂ ಅವರು ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಬೇಕು ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡಬೇಕು ಹೀಗಾಗಿ ಮುಂದಿನ ವಾರ ಕೇರಳ ರಾಜ್ಯದ ಜೆಡಿಎಸ್ ನಾಯಕರ ಜೊತೆ ಸಭೆಗೆ ಮುಂದಾಗಿದ್ದಾರೆ ಸಿಎಂ ಇಬ್ರಾಹಿಂ ಅವರು ಹಾಗಾದ್ರೆ ಯಾವೆಲ್ಲ ತಂತ್ರಗಾರಿಕೆ ಸಭೆ ಮಾಡ್ತಾರೆ ಸರಿ ಮುಂದೆ ಏನು ಮಾಡ್ತಾರೆ ಈಗಾಗಲೇ ರಾಜ್ಯಾಧ್ಯಕ್ಷ ಪಟ್ಟ ಇಲ್ಲ ಪವರ್ ಕೂಡ ಇಲ್ಲ ರಾಜ್ಯಾಧ್ಯಕ್ಷ ಅನ್ನೋ ಪವರ್ ಕೂಡ ಇಲ್ಲ ನಾಯಕರು ಕೂಡ ಜೊತೆಯಲ್ಲಿ ನಿಲ್ತಾ ಇಲ್ಲ ಈಗ ಒಬ್ಬಂಟಿ ಆಗಿರುವಂತ ರೆಬಲ್ ಇಬ್ರಾಹಿಂ ಅವರು ಮುಂದೆ ಏನು ಮಾಡ್ತಾರೆ ಮುಂದೆ ಏನು ಮಾಡ್ತಾರೆ ಅಂದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ ಅವರು ಮುಂದೆ ಏನು ಮಾಡ್ತಾರೆ ಮುಂದಿನ ವಾರ ಕೇರಳ ಜೆಡಿಎಸ್ ನಾಯಕರ ಜೊತೆ ಸಭೆಯನ್ನ ನಡೆಸ್ತಾರೆ ಈಗ ಮುಂದಿನ ವಾರ ಜೆಡಿಎಸ್ ನಾಯಕರ ಜೊತೆ ಸಭೆಯನ್ನ ನಡೆಸಿದ್ರೆ ಅದಾದ ನಂತರ ಏನ್ ಮಾಡ್ತಾರೆ ಜೆಡಿಎಸ್ ನಾಯಕರ ಜೊತೆ ಸಭೆಯನ್ನ ನಡೆಸಿಬಿಟ್ರೆ ಸಿಎಂ ಇಬ್ರಾಹಿಂ ಅವರು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಆಗ್ಬಿಡ್ತಾರಾ ಅಲ್ವಲ್ಲ ಬಟ್ ಏನೋ ಒಂದು ಮಾಡಲೇಬೇಕು ಈಗ ಪವರು ಇಲ್ಲ ನಾಯಕರ ಜೊತೆ ಕೂಡ ಇಲ್ಲ ಒಂಟಿ ಆಗಿರುವಂತ ಇಬ್ರಾಹಿಂ ಅವರು ಶತಾಯ ಗತಾಯ ದಳಪತಿಗೆ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದಿಷ್ಟು ಟಕ್ಕರ್ ಅನ್ನ ಕೊಡಲೇಬೇಕು ತಮ್ಮ ಪವರ್ ಅನ್ನ ಕಿತ್ಕೊಂಡಿರುವಂತ ಕುಮಾರಸ್ವಾಮಿ ಅವರಿಗೆ ಸಿಎಂ ಇಬ್ರಾಹಿಂ ಅವರು ತಮ್ಮ ತಾಕತ್ತು ಏನು ಅನ್ನೋದನ್ನ ತೋರಿಸಬೇಕು ಹೀಗಾಗಿ ಸಾಕಷ್ಟು ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ತು ಆದ್ರೆ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಿಎಂ ಇಬ್ರಾಹಿಂ ಅವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಅಸಮಾಧಾನವನ್ನ ಹೊರಹಾಕಿದ್ರು ನಾವು ಜೆಡಿಎಸ್ ಪಕ್ಷದವರು ಜಾತ್ಯತೀತ ಸಿದ್ಧಾಂತವನ್ನ ನಂಬಿಕೊಂಡಿದ್ದೀವಿ ಈಗ ಕೋಮುವಾದಿ ಪಕ್ಷ ಅಂತ ಹಣಪಟ್ಟಿಯನ್ನ ಹೊಂದಿರುವಂತಹ ಬಿಜೆಪಿ ಜೊತೆ ಹೇಗೆ ಹೋಗೋದು ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿ ನನ್ನನ್ನು ಯಾವುದೇ ರೀತಿಯ ಸಂಪರ್ಕ ಮಾಡಿರಲಿಲ್ಲ ನನ್ನನ್ನು ಒಂದು ಮಾತು ಕೂಡ ಕೇಳಿಲ್ಲ ಡೈರೆಕ್ಟ್ ಆಗಿ ಹೋಗಿ ಅವರೇ ಮೈತ್ರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಆರೋಪವನ್ನು ಮಾಡಿದರು ಜೊತೆಗೆ ನಮ್ಮದೇ ಜಾತ್ಯತೀತ ಜೆಡಿಎಸ್ ಪಕ್ಷ ನಾವೇ ಒರಿಜಿನಲ್ ಅಂತ ಹೇಳ್ತಾ ಇದ್ರು ಮೊನ್ನೆ ಅಷ್ಟೇ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ರು ನಾವು ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ಚೇಂಜ್ ಮಾಡಿಬಿಡ್ತೀವಿ ಅಂತ ಇದರ ಜೊತೆಗೆ ಈಗ ಸಿಎಂ ಇಬ್ರಾಹಿಂ ಅವರು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ ಪಕ್ಷದಲ್ಲೇ ಉಳ್ಕೋತಾರಾ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತಾರಾ ಒಂದ್ ವೇಳೆ ಏನಾದರೂ ಜೆಡಿಎಸ್ ಪಕ್ಷದಲ್ಲೇ ಉಳ್ಕೊಂಡ್ರೆ ಅವರ ಸ್ಥಾನಮಾನ ಏನಾಗಿರುತ್ತೆ ಈ ಎಲ್ಲಾ ಪ್ರಶ್ನೆಗಳು ಬರ್ತಾ ಇರುವಂತದ್ದು ಪಕ್ಷದಲ್ಲಿ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಮುಂದಿನ ವಾರ ಕೇರಳ ನಾಯಕರ ಜೊತೆ ಒಂದ್ ವೇಳೆ ಏನಾದರೂ ಪಕ್ಷದಲ್ಲೇ ಇದ್ದುಕೊಂಡು ಡ್ಯಾಮೇಜ್ ಮಾಡುವ ನಿರ್ಧಾರವೇನಾದರೂ ತೆಗೆದುಕೊಂಡ್ಬಿಟ್ಟಿದ್ದಾರಾ ಈಗ ಬೇರೆ ಪಕ್ಷಕ್ಕಂತೂ ಹೋಗ್ಲಿಕ್ಕಾಗಲ್ಲ ಆದ್ರೆ ಪಕ್ಷದಲ್ಲೇ ಉಳ್ಕೋಬೇಕು ಪಕ್ಷದಲ್ಲಿ ಉಳ್ಕೊಂಡು ಏನ್ ಮಾಡ್ಬೋದು ದೋಸ್ತಿಗಳ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಕ್ಕೆ ಬ್ರೇಕ್ ಹಾಕೋದು ಅಂದ್ರೆ
ಬಿಜೆಪಿ ಹಾಗೆ ಜೆಡಿಎಸ್ ದೋಸ್ತಿ ಮಾಡ್ಕೊಂಡಿರುತ್ತಲ್ವಾ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅವಾಗ ದೋಸ್ತಿ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ನಿಂತ್ಕೊಂಡಿರ್ತಾರಲ್ವಾ ಮೈತ್ರಿ ಅಭ್ಯರ್ಥಿ ವಿರುದ್ಧವಾಗಿ ಒಂದಿಷ್ಟು ಕಾರ್ಯಚಟುವಟಿಕೆಗಳನ್ನು ಹೆಣೆಯೋದು ಅದು ಯಾವ ರೀತಿ ಅಂದ್ರೆ ಅಲ್ಪಸಂಖ್ಯಾತ ಮತದಾರರನ್ನ ತಮ್ಮತ್ತ ಓಲೈಸಿಕೊಂಡು ಯಾವುದೇ ಕಾರಣಕ್ಕೂ ಮೈತ್ರಿ ಅಭ್ಯರ್ಥಿಗೆ ಓಟನ್ನ ಹಾಕಬಾರದು ಅನ್ನುವ ರೀತಿಯಲ್ಲಿ ಒಂದಿಷ್ಟು ತಂತ್ರಗಾರಿಕೆ ಮಾಡಲು ಮುಂದಾಗ್ತಾ ಇದ್ದಾರೆ ಸಿಎಂ ಇಬ್ರಾಹಿಂ ಅವರು ಅಂತ ಗೊತ್ತಾಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಸಿಎಂ ಇಬ್ರಾಹಿಂ ಅವರು ಏನಾದರೂ ಈ ರೀತಿಯ ತಂತ್ರಗಾರಿಕೆಯನ್ನ ಏನಾದರೂ ಮಾಡಿಬಿಟ್ರೆ ಅದು ಕಾಂಗ್ರೆಸ್ಗೆ ಕಂಪ್ಲೀಟ್ ಆಗಿ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಪಕ್ಷದಲ್ಲೇ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಳ್ಕೊಡ್ತಾರ ಅನ್ನೋ ಪ್ರಶ್ನೆ ಕೂಡ ಶುರುವಾಗುತ್ತೆ ಒಂದ್ ವೇಳೆ ಏನಾದರೂ ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ ಪಕ್ಷದಲ್ಲೇ ಇದ್ರೆ ಇಫ್ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೂ ಹೋದ್ರೆ ಆಮ್ ಆದ್ಮಿ ಪಕ್ಷಕ್ಕೂ ಹೋಗದೆ ಜೆಡಿಎಸ್ ಪಕ್ಷದಲ್ಲೇ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತಡ್ಕೊಂಡು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಒಂದಿಷ್ಟು ತಂತ್ರಗಾರಿಕೆಗಳನ್ನ ಮಾಡಿದ್ರೆ ಅಂದ್ರೆ ಅಲ್ಪಸಂಖ್ಯಾತ ಮತಕ್ಕೆ ಬ್ರೇಕ್ ಹಾಕುವಂತ ಪ್ಲಾನ್ ಏನಾದರೂ ಇಟ್ಕೊಂಡಿದ್ರೆ ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ತಾರೆ ಸಿಎಂ ಇಬ್ರಾಹಿಂ ಅವರು ಈ ಎಲ್ಲಾ ಚಟುವಟಿಕೆಗಳನ್ನ ಸದ್ಯ ನಡೆಸ್ತಾ ಇರುವಂತದ್ದು ಸಿಎಂ ಇಬ್ರಾಹಿಂ ಅವರು